ಮಗಳಿಗೆ 2-3 ವರ್ಷ ಸಂಸಾರ ಮಾಡಿಸಲ್ಲ, ತುಂಬಾ ಕಿರುಕುಳ ಕೊಟ್ಟು ಓಡಿಸಿದ್ರು ಅನ್ನುವಂತದ್ದು ಏನಾಗಿತ್ತು? ನಿಮ್ಮ ಮಗಳು ಹೇಳೋ ಪ್ರಕಾರ, ನಿಮ್ಮ ಪ್ರಕಾರ ಮಗಳಿಗೆ ಯಾವ ತರ ಟಾರ್ಚರ್ ಕೊಟ್ಟಿದ್ರು? ಅಯ್ಯೋ, ಆ ತರ ಮನೆಯಲ್ಲೇ ಕರ್ಕೊಂಡು ಹೋಗೋದು, ಇವತ್ತು ಕರ್ಕೊಂಡು ಹೋಗೋದು, ನಾಳೆ ಕರ್ಕೊಂಬಂದು ಬಿಟ್ಬಿಡೋದು, ಕರ್ಕೊಂಬರೋದು, ಕರ್ಕೊಂಬಂದು ಬಿಟ್ಬಿಡೋದು, ಈ ತರ ಎಲ್ಲ ಬಂದು ಕರ್ಕೊ ಇದು ಮಾಡೋದು, ಆಗಾಗ್ಗೆ ವರದಕ್ಷಿಣೆ ಇಸ್ಕೊಂಬ ಅನ್ನೋದು, ದುಡ್ಡು ಇಸ್ಕೊಂಬ ಅನ್ನೋದು, ಈ ತರ ಎಲ್ಲ ನಮಗೆ ತೊಂದರೆ ಕೊಟ್ರು. ಮದುವೆ ಟೈಮ್ನಲ್ಲಿ 1 ಲಕ್ಷ ಕ್ಯಾಶ್ ಕೊಟ್ವಿ, 300 ಗ್ರಾಮ್ ಬಂಗಾರ ಕೊಟ್ವಿ. ಮದುವೆ ಆದ ನಂತರ ಎಷ್ಟು ದಿನಕ್ಕೆ ಶುರು ಆಯ್ತು ವಿಚಾರಗಳೆಲ್ಲ? ಒಂದು 6 ತಿಂಗಳು ವರ್ಷಕ್ಕೆ ಶುರು ಆಯ್ತು. ಹೇಗೆ, ಯಾವ ರೀತಿ ಇದು ಮಾಡ್ತಿದ್ರು? ಹೇಗೆ? ಏನೂ ಇಲ್ಲ, ಚೆನ್ನಾಗೇ ಇದ್ವಿ, ಚೆನ್ನಾಗೇ ಇದ್ರೆ ಏನಿಲ್ಲ, ಅವನು ಚೆನ್ನಾಗೇ ಇದ್ದ, ಚೆನ್ನಾಗೇ ಇದ್ರೂ ಈ ತರ ಬಂದು ಬರೋದು, ಅವನು ಬಂದಿರೋದು ಇಲ್ಲಿ ಎಲ್ಲೋ ಇಲ್ಲೆಲ್ಲೋ ಇದ್ದು ಬಿಡೋದು, ಬರ್ಲಾ ಬೇಡವಾ ಅನ್ನೋದು, ಆ ಥರ ಬರಬೇಡ ಅಂತಾರ ಹೇಳ್ತಾರೆ ನಮ್ಮ ಬರೇಳಮ್ಮ ಅನ್ನೋದು, ಈ ಥರ ಎಲ್ಲ ನಮಗೆ ಬರೋದು, ಕುಡಿದು ಬಿಡೋದು ಮನೇಲಿ, ನಾನು ಯಾರು ಏನಾರು ನಮ್ಮ ಕಡೆಯವ್ರು ಇದು ಮಾಡಿದ್ರೆ ಮುಚ್ಚಾಕೊಂಡು ಕೊಚ್ಚು ಸಾಯಿಸ್ಬಿಡ್ತೀನಿ ಅನ್ನೋದು, ಈ ಥರ ಎಲ್ಲ. ಆಮೇಲೆ ಮಗುನ ಒಂದ್ಸರಿ ಇಲ್ಲೆಲ್ಲೋ ಇದ್ದುಬಿಟ್ಟು ಮನೇಲೇ ಇದ್ದುಬಿಟ್ಟು ಹೋದ, ಹೋಗ್ಬಿಟ್ಟು ಅಲ್ಲೆಲ್ಲೋ ಈ ಜಯನಗರ ಇದರಲ್ಲಿದ್ದೀನಿ, ಮಗುನ ಕರ್ಕೊಂಬನ್ರಿ, ಮಗು ಕರ್ಕೊಂಬರ್ದಿದ್ರೆ ನಿಮ್ಮನ್ನ ಜೈಲಿಗೆ ಹಾಕಿಸ್ತೀನಿ ಅನ್ನೋದು, ಕೊಂದ್ಬಿಡ್ತೀನಿ ಅನ್ನೋದು. ಆಮೇಲೆ ಅವ್ರ ಅಮ್ಮನಿಗೂ ನನಗೂ ಟೆನ್ಷನ್ಗೆ ಬಂದಿತ್ತು, ನೀವು ಕೊಡ್ರಿ, ಅವ್ರಿಗೆ ಫೋನ್ ಮಾಡಿದ್ವಿ, ನೀವು ಕೊಡ್ರಿ, ನಾವು ಕೊಡ್ರಿ, ಮಾಡ್ತಾಡ್ತೀವಿ ಅಂದರು. ಅದನ್ನು ಟೇಷನ್ಗೂ ಕರೆಸಿದ್ವಿ. ಅವನಿಗೆ ವಿಧಾನಸೌಧಕ್ಕೆ 3 ಸರಿ 4 ಸರಿ ಕರ್ಕೊಂಡೋಗಿ ನ್ಯಾಯ ಮಾಡಿಸ್ದೆ, ಮನೆಗೆ ಹೋಗಿ ನ್ಯಾಯ ಮಾಡಿಸ್ದೆ, ಪಾರ್ಕಿಗೆ ಕಳಿಸ್ರಿ ಅಂದರು, ಪಾರ್ಕಿಗೆ ಕಳಿಸಿ ನ್ಯಾಯ ಮಾಡಿಸ್ದೆ, ಎಲ್ಲನೂ ಮಾಡಿದ್ದೀವಿ ಸರ್. ಅವಳು ಆ ಥರ ತೊಂದರೆ ಮನೆಯಲ್ಲಿ ಮಗಳಿಗೆ ಹಾಗೆ ಹಿಂಗೆ ಅನ್ನೋದು, ದುಡ್ಡು ಇಸ್ಕೊಂಬ ಅನ್ನೋದು, ಅಣ್ಣನ ಸಮ ಮಾತಾಡೋದು, ದುಡ್ಡು ಬೇಕು, ದುಡ್ಡು ತಗೊಂಬ ಅಲ್ಲಿ ಕೇಳೋರು, ಹೇಳಿ ಕಳಿಸೋರು. ಹಾಗಾಗಿ ಅವನಿಗೆ ಕೊಟ್ಟು ಕಳಿಸೋವು, ಕೊಟ್ಟು ಕಳಿಸಿದ್ರು ಅವನಿಗೆ ನಿಮ್ಮದೇ ಇರಲಿಲ್ಲ. ಅವಾಗ ಕೇಳಿದ್ರು ಅದು ಎಷ್ಟೋ ಜ್ಞಾಪಕ ಮಾರ್ತಿಬಿಟ್ಟಿದೀವಿ, ಯಜಮಾನ್ರು ಇದ್ರು, ಯಜಮಾನ್ರು ತೀರೋಗ್ಬಿಟ್ಟವ್ರೆ. ಒಂದು ಮಗು ಹುಟ್ಟಿ 2 ವರ್ಷಕ್ಕೂ 1 ವರ್ಷಕ್ಕೂ ಕೇಸ್ ಮಾಡಿದ್ರು. ಮಗು ಹುಟ್ಟಿದ ಮೇಲೆ 3 ವರ್ಷ ನಿಮ್ಮ ಮನೇಲೆ ಇರ್ತಾರೆ, ಕರ್ಕೊಂಡೋಗಿ ಒಂದ್ಸರಿ ಬಿಡೋ ಪ್ರಯತ್ನ ಮಾಡ್ತಾರೆ, ಅವಾಗ ತುಂಬಾ ಅವಮಾನ ಮಾಡಿ ಕಳಿಸಿ, ಏನಾಯ್ತು ಅವಾಗ ಮನೆ ಕರ್ಕೊಂಡೋಗಿ? ಕರ್ಕೊಂಬರ್ಬೇಡ್ರಿ, ಕರ್ಕೊಂಬಂದ್ರೆ ನಾವೇ ಮನೇಲಿ ಇರಲ್ಲ, ಅಕ್ಕಂದು ನಾವೇ ಉಂಟಾಯ್ತೀವಿ, ನಮಗೂ ಬೇಕಿಲ್ಲ ಅಂತ ಅಂದರು. ನಾವು ಅಮ್ಮ ನೀವು ನಾವು ನೀವು ಮಾಡಿಲ್ಲ, ದೊಡ್ಡವ್ರು ಸೇರಿ ಮಾಡವ್ರೆ, ದೊಡ್ಡವ್ರು ಉಂಟು, ಅದೆಲ್ಲರೂ ಸೇರಿ ಮಾತಾಡೋಣ, ನಿಮಗೆ ಬೇಕಿಲ್ಲ ಅಂದರು ನಮಗೂ ಬೇಡ, ಮಾತಾಡೋಣ, ಕೂತು ಮಾತಾಡೋಣ ಅಂದರೆ ಇಲ್ಲವೇ ಇಲ್ಲ, ಆಗೋದೇ ಇಲ್ಲ, ಬರ್ಕೊಡ್ದು, ಆಗೋದೇ ಇಲ್ಲ. ಮತ್ತೆ ಅಭಿನಯ ಅವರು ನಟಿ ಸುಮಾರು ಕಡೆ ಓಡಾಡ್ತಾರೆ, ಮತ್ತೆ ಒಳ್ಳೆ ಫೇಸ್ ಇತ್ತು, ಬಟ್ ಅವರು ಈ ರೀತಿ ಮಾಡ್ತಾರೆ ಅಂತ ನಿಮ್ಗೆ ಅನ್ಸುತ್ತಾ? ಹೇಗೆ ನಮಗೆ ಈ ಥರ, ಯಾಕಂದ್ರೆ ಅವರು ಇನ್ನು ಹೆಣ್ಣಾಗಿ ಒಬ್ಬ ಇನ್ನು ಹೆಣ್ಣು ಜೊತೆ ಈ ರೀತಿ, ಅವ್ರು ಹೆಣ್ಣಾಗಿದ್ರೆ ಈ ಥರ ಹೆಣ್ಣನ್ನ ನೀನು ಅವ್ರ ಅಮ್ಮ ಅಪ್ಪ ಬೆಳೆದಿದ್ರು ನಾನು ಒಂದು ಸ್ವಲ್ಪ ಹೆಲ್ಪ್ ಮಾಡಿ ನೋಡ್ಕೋತೀನಮ್ಮ, ನೀನು ಒಂದು ಸ್ವಲ್ಪ ಇದಾಗಿರು ಅಂತನಾರು ಒಂದು ಫೋನ್ನೆಲ್ಲಾರು ಒಂದು ಕಾಂಟ್ಯಾಕ್ಟ್ ಮಾಡ್ಬೇಕು ತಾನೆ, ಹಾಂ, ಫೋನ್ನಲ್ಲೂ ಇಲ್ಲ, ಏನ್ದ್ರಲ್ಲೂ ಇಲ್ಲ. ಮತ್ತೆ ನೀವು ಕೇಸ್ ಮಾಡಿದಾಗ ಯಾರಾದರೂ ನಿಮಗೆ ಕೇಸ್ ವಾಪಸ್ ತಗೊಳ್ಳಿ ಆ ರೀತಿ ಬಂದು ಹೇಳಿದ್ರು ಕೇಸ್ ವಾಪಸ್ ತಗೊಳ್ರಿ ಅಂತ ನಾವು ಕೇಳಿಸ್ತ, ಅವ್ರ ಹೆಸರೆಲ್ಲ ನಮಗೆ ಗೊತ್ತಿಲ್ಲ ಸರ್. ಸಿನಿಮಾದಿಂದ ಸಿನಿಮಾದವರು ಯಾರೋ ಒಂದಿಬ್ಬರು ಬಂದಿದ್ರು, ನಾವು ಅದ್ರ ಬಗ್ಗೆ ಏನು ಇದು ಮಾಡ್ಕೊಳ್ಳಿಲ್ಲ. ಈಗ ಕೋರ್ಟ್, ಈಗ ಹೈಕೋರ್ಟ್ ಅಲ್ಲಿ ಕೇಸು ನಿಮ್ಮ ಪರವಾಗಿದೆ ಅಂದ್ರೆ ಅವರಿಗೆ ಶಿಕ್ಷೆ ಪ್ರಕಟ ಆಗಿದೆ. ಈಗ ನಮ್ಗೆ ಒಂದ್ಸಲ ಅವರು ಒಂದು ಹೆಣ್ಣು ನಾವು ಒಂಥರ ಇದು ಆಗ್ಲಿ ಏನೋ ಒಂಚೂರು ಮಗುಗೂ ಅವಳಿಗೂ, ನಮ್ಗಂತೂ ಬೇಡ ಅವ್ರದ್ದು, ಅಮ್ಮಗೂ ಅವಳಿಗೂ ಒಂದು ಹೆಲ್ಪ್ ಮಾಡಿಕೊಟ್ಬಿಟ್ಟು ಒಂದು ನಿಮ್ಮದಿ ಆಗಿರಿಸ್ಬಿಟ್ಟಿದ್ರೆ ನಮ್ಗೆ ಅಷ್ಟೇ ಸಾಕಾಗಿತ್ತು, ಇನ್ನೇನು ಇಲ್ಲ. ನಮಗೂ ನಾವು ಒಂದು ಹೆಣ್ಣು ಅವರು ಒಂದು ಹೆಣ್ಣು ಅಂತ ಬೇಜಾರು ಅಷ್ಟೇ. ನಿಮ್ಮ ಮಗಳು ಜೀವನ ಹೇಗೆ ನಡೆಸ್ತಿದ್ದಾರೆ? ಜೀವನ ನಾವೇ ನೋಡ್ಕೋತಾ ಇದ್ದೀವಿ, ನಾವೇ ನೋಡ್ತಾ ಇದ್ದೀವಿ.